ವಿಡಿಯೋ ತೋರಿಸ್ತಾರೆ ಫೋಟೋ ಅದು ಅಂತ ವಿಡಿಯೋ ತೋರಿಸ್ತಾರೆ ಬಂತು ಹಾ ಸಂದ್ರೆ ಅದು ವಿಡಿಯೋ ತೋರಿಸ್ತಾರೆ ಅಲ್ಲಿ ಗಿಡ ಇತ್ತು ಮನೆ ಕೂಡ ಬಿಲಾದೆ ಅಲ್ಲಿ ಮೇಲಕ್ಕೆ ಜಾಗ ಆಗಿದೆ ಹೋಯ್ತೇನಲ್ಲ ಗಾಡಿ ಇದ್ಕೊಂಡು ಬಂದ್ಬಿಡ್ತೀಯ ಹೋಗಿ ನಾನು ಎಕ್ಸೆಲ್ ಐ ತೀಸ್ಕೊಂಡಿ ಹಿಂಗೆ ಹಿಂಗಿರ್ಲಿಲ್ಲ ಅದು ಫುಲ್ಲು ನಾವು ನೋಡಿದಲ್ಲ ಇದು ಕೊಳಕ್ ಕೊಳಕು ಮಂಡನೆ ಅನ್ನೋದು ಕಪ್ ಕಪ್ಪಗ್ ಮೊಚ್ಚ ಇತ್ತು ಕೊಳಕ್ ಮಂಡನೆ ಇದು ಕಾಮನ್ ಶಾನ್ಭವ ಇದು ರಂಗಳ ದೊಡ್ಡ ಕೆರೆ ಇದು ಇಲ್ಲಿ ಒಂದು ಹಾವಿದೆ ಅಂತ ಕರೆ ಬಂದಿದ್ದು ಆ ಹಾವು ಸಿಗ್ಲಿಲ್ಲ ಅದ್ರ ಜೊತೆಗೆ ಒಂದು ಕಾಮನ್ ಶಾನ್ಭವ ಚೆಕ್ ಮಾಡುವಾಗ ಇದು ಸಿಕ್ತು ಕನ್ನಡದಲ್ಲಿ ಮಣ್ಣು ಮುಖ ಹಾವು ಅಂತಾರೆ ಇದನ್ನ ನೋಡೋಣ ಇನ್ನೂ ಟ್ರೈ ಅಲ್ಲಿ ಚೆಕ್ ಮಾಡ್ದಾಗಿದೆ ಚೆಕ್ ಮಾಡಬೇಕು ಸಿಗೋದೇ ಸಿಗೋದೇ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡಿ ಇಷ್ಟ ತಾನೇ ಅದು ಇದು ನೀವು ಗೊತ್ತಿರ್ಬೋದಲ್ವ ಇದ್ರ ಬಗ್ಗೆ ಸಾಕಷ್ಟು ನೋಡಿರ್ತೀರ ಇದು ಇದು ಎಮ್ಮೀರ್ಗ ಇದು ಸೇಮ್ ಪಾಯ್ಸನ್ ಇರುತ್ತೆ
ಒಂದು ಹಾವನ ಇಲ್ಲಿ ಬಂದು ಸರ್ಚ್ ಮಾಡಿದಾಗ ಒಂದು ಫಸ್ಟು ಮಣ್ಣುಮುಖ ಹಾವು ಕಾಮನ್ ಶ್ಯಾಂಡ್ ಬವರ್ ಸಿಕ್ಕಿತ್ತು, ಮತ್ತೆ ಒಂದು ಸ್ಪೆಕ್ಟಿಕಲ್ ಕೊಬ್ರ, ಮತ್ತೆ ಎಮ್ಮಿರ್ಗ. ತುಂಬ ಸೀನಿಯರ್ ಕೂಡ ಇದು. ಇದನ್ನು ಕೂಡ ನಾವು ಸೇಫ್ ಮಾಡಿ ಒಂದು ಯಾವ್ದನ್ನ ಒಳ್ಳೆ ಫಾರೆಸ್ಟಿಗೆ ರಿಲೀಸ್ ಮಾಡೋಣ. ಯಾಕಂದ್ರೆ ಇದಕ್ಕೂ ಒಂದು ಜೀವ ಸಾಯಿಸ್ಬಾರ್ದು ಯಾವುದೇ ಪ್ರಾಣಿ ಆಗಿರಲಿ. ಸರಿ ಫ್ರೆಂಡ್ಸ್, ಇದನ್ನು ಪ್ಯಾಕ್ ಮಾಡೋಣ. ಇಲ್ಲ ಸರ್, ಇಲ್ಲ ಸರ್, ನಡೆದು ಮಾಮ್ ಹಿಂದೆ ನೋಡಿ ಹೆಂಗ ಇದು ಗೊತ್ತಲ್ಲ, ಹಿಂದೆ ಸಕ್ಕತ್ತು. ಫ್ರೆಂಡ್ಸ್, ಇದು ಸ್ಪೆಕ್ಟಿಕಲ್ ಕೊಬ್ರ ನಾಗರ ಹಾವು. ಇದು ಇದನ್ನ ಹುಡ್ಕೋ ಟೈಮಲ್ಲಿ ಒಂದು ಮಣ್ಣು ಮುಖ ಹಾವು ಶ್ಯಾಂಡು ಕಾಮನ್ ಶ್ಯಾಂಡು ಮರಿ ಬೇಬಿ ಸಿಕ್ಕಿತ್ತು. ಆಮೇಲೆ ಸರ್ಚ್ ಮಾಡಿದಾಗ ನೋಡಿ ಇದು ವಾಮಿಟ್ ಮಾಡಿತ್ತು, ಕಪ್ಪೆ ನೆನಿತ್ತು. ಮತ್ತೆ ತಿರ್ಗಾ ಸರ್ಚ್ ಮಾಡಿದಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾಗರಾವ್ ಕಂಡು ಬಂದಾಯಿತು. ಅದನ್ನು ರೆಸ್ಕ್ಯೂ ಮಾಡೋದಾಯಿತು. ಯಾವುದೋ ಒಂದು ಒಳ್ಳೆ ಫಾರೆಸ್ಟ್ಗೆ ರಿಲೀಸ್ ಮಾಡೋಣ. ಎಲ್ಲರಿಗೂ ಬೈ ಬಾಯ್, ಜಯ ಆದನೆ. ಹಾಂ ಫ್ರೆಂಡ್ಸ್, ಜಯ ಆದನೆಯ. ಒಂದು ರಂಗಳ ದೊಡ್ಡಿಕೆರೆ ಊರು. ಆ ಊರಲ್ಲಿ ಫಸ್ಟ್ನೇ ಕ್ರಾಸ್ ಲೆಫ್ಟ್ ಸೈಡಲ್ಲಿ ಒಂದು ಮನೆ ಮನೆ ಕಾಂಪೌಂಡ್ ಮನೆ ಹಿಂದೆ ಒಂದು ಕಾಂಪೌಂಡು. ಅಲ್ಲಿ ಒಂದಷ್ಟು ಕಲ್ಲುಗಳು, ಆ ಕಲ್ಲುಗಳಿಗೆ ಒಂದು ನಾಗರಾವು ಹೋಗಿತ್ತು ಕೂತೊಳಕ್ಕೆ. ತುಂಬ ಹೊತ್ತು ಟ್ರೈ ಮಾಡಿದೆ, ತುಂಬ ಹೊತ್ತು ಟ್ರೈ ಮಾಡಿದೆ. ಬಿಸಿಲು ಬೇರೆ ಇತ್ತು, ತುಂಬ ಹೊತ್ತು ಟ್ರೈ ಮಾಡಿ ಲಾಸ್ಟಲ್ಲಿ ನೀರು ಪೈಪನ್ನು ಅಲ್ಲಿ ಬಿಟ್ಟಾಗ ತುಂಬ ಹೊತ್ತಾದಮೇಲೆ ಹಾವು ಬತ್ತು. ಮತ್ತು ಒಂದು ಅಲ್ಲಿ ಚೆಕ್ ಮಾಡುವಾಗ ಒಂದು ಕಾಮನ್ ಶ್ಯಾಂಡ್ ಬವ ಮಣ್ಣಾವು, ಅದೊಂದು ಮಣ್ಣು ಮುಖ ಹಾವು, ಅದೊಂದು ರೆಸ್ಕ್ಯೂ ಆಯಿತು. ತಿರ್ಗಾ ಒಂದು ಎಮ್ಮಿರ್ಗ. ಎಮ್ಮಿರ್ಗ ಅಂದರೆ ನಿಮ್ಗೆ ಗೊತ್ತಿರ್ತದ, ಚೋಳು ಮುಂದೆ ಕೊಕ್ಕೆ ಇರ್ತದೆ, ಅದನ್ನು ರೆಸ್ಕ್ಯೂ ಮಾಡಿದೆ. ಅದೆಲ್ಲ ರೆಸ್ಕ್ಯೂ ಮಾಡಿ ಬಂದು ಒಂದು ಚಿಕ್ಕದ ಒಂದು ಫಾರೆಸ್ಟ್ ಇದು. ಈ ಫಾರೆಸ್ಟ್ ಒಳಗೆ ಅದನ್ನು ಇವತ್ತು ರಿಲೀಸ್ ಮಾಡಿದ್ರೆ ಅದಕ್ಕೆ ಯಾವುದೇ ಥರದ ತೊಂದರೆ ಆಗೋಲ್ಲ, ಮತ್ತು ಯಾರಿಗೂ ತೊಂದರೆ ಆಗೋಲ್ಲ, ಯಾರು ಒಡ್ಡಾಡಲ್ಲ ಇಲ್ಲಿ. ಅದರಿಂದ ಅದನ್ನು ಇಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು, ನಾನು ಹೋಗಿ 10 ನಿಮಿಷಕ್ಕೆ ರೆಸ್ಕ್ಯೂ ಮಾಡಿ ಈಗ ಜಸ್ಟು ಒಂದು 1/2 ಗಂಟೆ 3/4 ಗಂಟೆ ಆಗೈತೆ ರೆಸ್ಕ್ಯೂ ಮಾಡಿ ತಗೊಬಂದು ಒಂದು ಫಾರೆಸ್ಟಿಗೆ ರಿಲೀಸ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್ ಎಲ್ಲ. ಫಸ್ಟು ಒಂದು ಮಣ್ಣು ಮುಖ ಹಾವು ರಿಲೀಸ್ ಮಾಡೋಣ.
ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದು ಕೆಲವರು ಇದನ್ನ ಕೊಳಕ್ ಮಂಡಲ ಮಂಡಲದಾವು ಮೋಟ್ ಮಂಡಲ ಗರ್ಗಸ ಮಂಡಲ ಏನೇನೋ ಹೇಳ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಆದಷ್ಟು ನಾನು ಜನಕ್ಕೆ ಇದ್ರ ಬಗ್ಗೆ ತುಂಬ ತಿಳಿಸಿ ಇದ್ರ ಬಗ್ಗೆ ತಿಳಿಸಿ ಇದು ಯಾವ ಹಾವು ಇದನ್ನು ನೋಡಿ, ಕೊಳಕ್ ಮಂಡಲದಲ್ಲಿ ಬೇರೆ ರೀತಿ ಮಚ್ಚೆ ಇರುತ್ತೆ, ಇದರಲ್ಲಿ ನೋಡಿ ಯಾವ ರೀತಿ ಮಚ್ಚೆ ಇದೆ, ಹೆಬ್ಬಾವ್ಗೆ ಹೆಂಗಿರುತ್ತೆ, ಸೇಮ್ ಆ ರೀತಿಯಲ್ಲಿ ಇದೆ ಇದರಲ್ಲಿ. ಅದರಿಂದ ಇದನ್ನ ಹೇಳ್ಬಿಟ್ಟಲ್ಲಿ ಅಲ್ಲಿಗೆ ಸ್ವಲ್ಪ ಅವ್ರಿಗೆ ಆದರೆ ಸ್ವಲ್ಪ ನಮಗೆ ನಂಬ್ತಾ ಇರಲಿಲ್ಲ ಜನ, ಅದ್ರ ಬಗ್ಗೆ ತಿಳಿಸ್ಕೊಟ್ಟಾಗ ಹೇಳ್ಕೊಟ್ಟಾಗ ಮತ್ತು ಅಲ್ಲಿರೋ ಜನ ನಂಬಿ ಇನ್ನೊಂದು ದಿನ ಈಗ ಹಾವು ಕಾಣಿಸ್ಕೊಂಡ್ರೆ ಯಾರು ಹೊಡಿಬೇಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸರಿ, ಇದನ್ನು ಫಸ್ಟು ರಿಲೀಸ್ ಮಾಡೋಣ. ಮತ್ತು ಎಮಿರ್ಗ, ಈಗ ಇದು ಅಲ್ಲಿ ಹಾವು ಇದು ಮಾಡ ಟೈಮಲ್ಲಿ ಸಿಕ್ಕಿದಂಥ ಎಮಿರ್ಗ ಇದೆ. ಇದನ್ನು ನೋಡಿ ಎಲ್ಲರು, ನೋಡಿ ಫ್ರೆಂಡ್ಸ್, ಇದೆ ಎಮ್ಮಿರ್ಗ ಇದೆ ಫೋಟೋ. ಇದು ಇದರಲ್ಲಿ ಪಾಯ್ಸನ್ ಯಾವ ಥರ ಇರುತ್ತೆ ಅಂದರೆ, ಇದು ಬೈಟ್ ಮಾಡಿದ್ರೆ ಸೇಮ್ ಉರಿ, ತುಂಬ ಉರಿ ಇರುತ್ತೆ. ಮತ್ತು ಇದ್ರ ಬಗ್ಗೆ ಮೆಡಿಸನ್ ಕೂಡ ಹೇಳ್ತೀನಿ ನಿಮಗೆ, ಇದು ಕಸ್ದಾಗ ಏನು ಮಾಡಬೇಕು ನೀವು ಆ ಜಾಗದಲ್ಲಿ ಅಂತ. ಕಸ್ದಾಗ ನೀವು ಏನಿಲ್ಲ, ಇದು ಕಸ್ದಾಗ ನೀವೇನು ಮಾಡಬೇಕು ಅಂದರೆ, ಫಸ್ಟು ಬೆಂಕಿ ಪಣ್ಣದು ಮದ್ದು ಬರುತ್ತಲ್ವ, ಆ ಮದ್ದನ್ನ ಒಂದು 10-20 ಬೆಂಕಿ ಪಣ್ಣ ಮದ್ದನ್ನ ತೆಗ್ದು ಬೇಡ, ಒಂದು 10-20 ಬೆಂಕಿ ಪಣ್ಣ ಕಡ್ಡಿ ಮದ್ದನ್ನು ತೆಗ್ದು ಅದಕ್ಕೆ ಒಂದು 2 ತಟ್ಟೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಉಂಡೆ ಮಾಡಿಬಿಟ್ಟು ಎಲ್ಲಿ ಮುಳ್ಳು ಹೊಡೆದಿರ್ತದೆ ಆ ಜಾಗದಲ್ಲಿ ಕೊಟ್ಟರೆ ಒಂದು 5 ಸೆಕೆಂಡು ಫುಲ್ಲು ಉರಿಯೆಲ್ಲ ಕಡಿಮೆ ಆಗಿಬಿಡುತ್ತೆ. ಮತ್ತು ಈಗ ಒಂದು ಸ್ಪೆಕ್ಟಿಕಲ್ ಕೋಬ್ರಾ, ಇದು ಇದನ್ನು ತುಂಬ ಹೊತ್ತು ನಾವು ಸ್ವಚ್ಛ ಮಾಡಿದಾಗ ಸಿಕ್ಕಿದ ಹಾವು, ಇದು ತುಂಬ ವಿಷಕಾರಿ, ಇದು ಎಷ್ಟೋ ಜನ ಇದರಿಂದ ಮಿತ್ತಪಟ್ಟಿದ್ದಾರೆ. ಆದರೂ ಇದ್ರ ಬಗ್ಗೆ ನಾನು ಸಾಕಷ್ಟು ಹೇಳ್ಕೊಡ್ತೀನಿ ಹಾವುಗಳು ಕಷ್ಟವಾಗಿ ಏನು ಮಾಡಬೇಕು ಅಂತ. ಸರಿ, ಇದನ್ನು ಈಗ ರಿಲೀಸ್ ಮಾಡೋಣ. ಫ್ರೆಂಡ್ಸ್ ನೋಡೋದ್ರಲ್ಲ ಎಲ್ಲ ಇದನ್ನು ರೆಸ್ಕ್ಯೂ ಮಾಡಿದ್ದನ್ನೆಲ್ಲ ರಿಲೀಸ್ ಮಾಡಿದ್ದಾಯಿತು ಫ್ರೆಂಡ್ಸ್. ಈಗ ಹೊರಡೋ ಟೈಮ್ ಆಯಿತು, ನಾವು ಊಟ ಕೂಡ ಮಾಡಿಲ್ಲ, ಹೋಗಿ ಊಟ ಮಾಡೋಣ. ಮತ್ತು ಇವತ್ತು ಮಾಸ್ಕ್ ಹಾಕಿ ತೆಗ್ದಿದ್ದೀನಿ ಅಂದರೆ ಇಲ್ಲಿ ಯಾರು ಸುತ್ತಮುತ್ತ ಯಾರು ಇಲ್ಲ, ಕಾಡಿದ್ದು ಅದಕ್ಕೆ ತೆಗ್ದಿದ್ದೀನಿ. ಸರಿ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಬಾಯ್, ಜಯ ಆಂಜನೇಯ.